ಬ್ಯಾನ್ ಮಾಡಬೇಕಾ ಮತೀಯ ಸಂಘಟನೆಗಳು ಸರ್ಕಾರಕ್ಕೆ ಕನ್ಫ್ಯೂಷನ್. ಮತ್ತೊಮ್ಮೆ ಅಬ್ದುಲ್ ಮಜೀದ್ ಅವರ ಬಳಿಗೆ ನಾನು ಹೋಗ್ತಾ ಇದ್ದೀನಿ. ಸರ್, ನೀವು ಹೇಳಿದ್ರಿ ನೀವು ಎಲ್ಲ ಪಕ್ಷಗಳ ಉದಾಹರಣೆಯನ್ನು ಕೊಟ್ಟರಿ, ಹಾಗಿದ್ರೆ ನೀವು ಕೂಡ ಎಸ್ ಡಿ ಪಿ ಐ ಸಂಘಟನೆ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ ನೀವು ಪರೋಕ್ಷವಾಗಿ ಒಪ್ಕೊಂಡಂಗೆ ಆಯಿತು. ನಾನು ಅದಕ್ಕೆ ಹೇಳಿದೆ, ನೋಡಿ ಇದಕ್ಕೆ ಮೂಲ ಕಾರಣಗಳು ಯಾಕಾಗ್ತದೆ ಅಂತಂದರೆ, ಒಂದು ವೇಳೆ ಹಿಂದೂ ಭಯೋತ್ಪಾದಕರು ಅಥವಾ ಹಿಂದೂ ಸಂಘಟನೆಗಳು ಈ ರೀತಿ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವರನ್ನೊಂದು ಪ್ರಶ್ನೆ ಮಾಡ್ಬೋದು, ಯಾಕಪ್ಪ ಅಂತಂದರೆ ಅವ್ರು ಪ್ರಶ್ನೆ ಬಂದು ಮೂಲಕ್ಕೆ ನಿಲ್ಲೋದು ಇಷ್ಟೇ, ನೋಡಿ ಮತಾಂತರ ಮಾಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ಬೇಕಾಗಿಲ್ಲ, ಸೊ ಹಾಗಾಗಿ ಆಗ್ತಾ ಇದೆ ಅಂತೇಳಿ ಅದಕ್ಕೆ ನೇರವಾಗಿ ಅದನ್ನು ಚರ್ಚೆ ಅದೇ ಬರೋದು. ಅಲ್ಲಿಗೆ ನಾನು ಒಂದು ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಒಂದು, ನೀವು ಎಸ್ ಡಿ ಪಿ ಆ ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಒಪ್ಕೋತಾ ಇದ್ದೀರಾ? ಇನ್ನೊಂದು, ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನು ಮದುವೆ ಆದರೆ ಮತಾಂತರ ಮಾಡದೆ ಮದುವೆ ಮಾಡಿಕೊಡೋದಕ್ಕೆ ನೀವು ಸಿದ್ಧ ಇದ್ದೀರಾ? ಹೇಳಿ ಸರ್. ಮಜೀದ್ ಸರ್ ನೋಡಿ, ಈ ಈ ಈ ಮತಾಂತರ ಇರ್ಬೋದು ಇನ್ನೊಂಥರ ಇರ್ಬೋದು, ಇದು ನಮ್ಮ ಇಶ್ಯೂ ಅಲ್ಲ, ನಮ್ಮ ಸಂಘಟನೆಯ ಪಾರ್ಟಿಯಾದ ಇದು ಐಡಿಯಾಲಜಿ ಅಲ್ಲ ಸರ್. ಮೂಲ ಬರೋದೇ ಅಲ್ಲಿಗೆ. ಆರ್ ಯು ಅಗ್ರಿ? ಆರ್ ಯು ಅಗ್ರಿ? ಆರ್ ಯು ಅಗ್ರಿ? ಉತ್ತರ ಕೊಡ್ಲಿ ಅವರು. ಹಾ, ಮೊದಲು ಹೇಳಿ ಅದು ನಿಮ್ದು ಹೌದು ಅಲ್ಲೋ. ಅದು ಅವೇನು ಕೊಡಿ, ಹೌದು ಅಲ್ಲ ಅಂತ ನೀವು ಹೇಳಿದ ತಕ್ಷಣ ಅಲ್ಲಿ ಉತ್ತರ ಬಂದ್ಬಿಡುತ್ತೆ. ಯಾರು ಉತ್ತರ ಕೊಡಕ್ ಹೋಗೋದಿಲ್ಲ. ನೋಡಿ, ಯಾರಾದರೂ ಅವರು ಸ್ವಂತ ಇಚ್ಛೆ ಪಟ್ಟು ಅವರ ಮತದಾನಕ್ಕೆ ಅವರು ಮತಾಂತರವಾಗ್ಲಿಕ್ಕೆ ಒಪ್ಪಿದ್ರೆ ಮಾತ್ರ ಅವರು ಮತಾಂತರ ಆಗ್ತಾರೆ ಹೊರತು ಮತಾಂತರ ಆಗೋದಿಲ್ಲಪ್ಪ. ನೀವು ಮದುವೆ ಮಾಡಿಸ್ಕೊಡ್ತೀರಾ? ಏನು ಗೊತ್ತಾಗ್ಲಿಲ್ಲ ನನಗೆ. ಏನು ಈಗ ಒಂದು ಗಂಡು ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿಯನ್ನ ಲವ್ ಮಾಡ್ತಾನೆ, ಅವರಿಗೆ ಮದುವೆ ಆಗಬೇಕು. ನೀವು ಸಂವಿಧಾನ ಪ್ರಕಾರ ನಡೆಯೋದಿದ್ರೆ ಸಂವಿಧಾನದಲ್ಲೂ ಕೂಡ ಹೇಳಿಲ್ಲ ನೀವು ಮತಾಂತರ ಆಗಿನೇ ಮದುವೆ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ. ನೀವು ಅಂತರ್ಜಾತಿ ವಿವಾಹ ಆಗಬಹುದು ಅಂತ ಹೇಳಿದೆ, 50,000 ರೂಪಾಯಿ 1,00,000 ರೂಪಾಯಿ ದುಡ್ಡು ಕೊಡುತ್ತೆ. ನೀವು ಅದಕ್ಕೆ ಒಪ್ಕೋತೀರಾ? ನೀವು ಮದುವೆ ಮಾಡಿಸಬಲ್ರ? ನನಗೆ ಪ್ರಶ್ನೆಗೆ ಉತ್ತರ ಕೊಟ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾನು ಇದೇ ಪ್ರಶ್ನೆಯನ್ನ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಕೇಳ್ತೀನಿ. ಪ್ರಮೋದ್ ಮುತಾಲಿಕ್ ಅವ್ರಿಗೆ ಕೇಳ್ತೀನಿ, ನಿಮ್ಮ ಉತ್ತರ ಬರಲಿ ಫಸ್ಟ್. ಕೇಳಿ, ಇಲ್ಲಿ ಅದು ಅವರ ಅವರವರ ಅದಕ್ಕೆ ನಮ್ಮ ಸಂಘಟನೆ ಆಗ್ಲಿ ಪಾರ್ಟಿ ಆಗ್ಲಿ ಯಾರು ಕೂಡ ಇನ್ವಾಲ್ವ್ ಆಗದ, ಅದು ಅವರವರು ಇಷ್ಟ. ಅವ್ರ ಇಷ್ಟ ಅದು, ಅವರು ಮತಾಂತರ ಆಗ್ತಾರೋ ಜಾತ್ಯತೀತರ ಆಗಿರ್ತಾರೋ ಅದು ಅವ್ರ ಇಷ್ಟ. ನಾವ್ ಯಾರು ಇಂಟರ್ಫಿಯರ್ ಆಗಕ್ಕೆ, ನಾವ್ ಇಂಟರ್ಫಿಯರ್ ಆಗಂತ ಇದೇ ಇಲ್ಲ. ಅವರಿಗೆ ಸರ್ವ ಸ್ವತಂತ್ರ. ಅವರು ಈ ದೇಶದ ಸಂವಿಧಾನದಲ್ಲಿ ಅವರು ಯಾವ ಧರ್ಮವನ್ನ ಆಚರಿಸಬೇಕು ಬಿಡಬೇಕು ಅದು ಅವರ ಇಷ್ಟ, ಅದಕ್ಕೆ ನಾವ್ಯಾಕೆ ಇಂಟರ್ಫಿಯರ್ ಆಗ್ಬೇಕು? ಅದುವೇ ಮೂಲ ಕಿಚ್ಚಿಗೆ ಕಾರಣ ಅಂತ ನಾನು ಹೇಳ್ತಾ ಇರೋದು. ಬೇರೆ ಯಾವುದೇ ಕಾರಣಕ್ಕೂ ಇಸ್ಲಾಮನ್ನಾಗಲಿ ಅಥವಾ ಮುಸ್ಲಿಮರನ್ನಾಗಿ ಯಾರು ದ್ವೇಷ ಮಾಡಕ್ ಹೋಗೋದಿಲ್ಲ, ಅಥವಾ ಹಿಂದೂ ಸಂಘಟನೆಗಳು ಅಂತ ಏನು ಕರೀತಾರೆ. ನಾವು ವಿಶ್ಲೇಷಣೆ ಮಾಡಿದಂಥ ರೀತಿಯಲ್ಲಿ ಇದೇ ಮೂಲ ಕಾರಣ ಆಗ್ತಿರುವಂಥದ್ದು. ಅವರೊಂದು ಮಸೀದಿಗೆ ಹೋಗ್ತಾರೆ ಅಥವಾ ಅಲ್ಲೊಂದು ಮನೆ ಕಟ್ತಾರೆ, ನೋ ಪ್ರಾಬ್ಲಮ್. ಇದೆಲ್ಲವೂ ಕೂಡ ಇದೆಯಲ್ಲ, ಅದಕ್ಕಿಂತಲೂ ಮೂಲವಾಗಿರುವಂಥದ್ದು ಇದುವೇ ಕಾರಣ. ಮತಾಂತರ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನು ಕಳ್ಕೋಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ. ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದ್ರೂ ಕೂಡ, ಅಂತರ್ಜಾತಿ ವಿವಾಹವಾಗೋದಕ್ಕೆ ಅವಕಾಶ ಇದ್ರೂ ಕೂಡ ಈ ರೀತಿ ಮಾಡಲಾಗುತ್ತೆ. ಇದು ಕೆಂಗಣಿಗೆ ಗುರಿಯಾಗುತ್ತೆ. ಇದು ಏನಪ್ಪ, ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ? ಅದಕ್ಕೆ ಸರಿಯಾಗಿ ಬೇರೆ ಬೇರೆ ಪಕ್ಷಗಳು ತುಷ್ಟೀಕರಣ ಮಾಡಿಕೊಂಡು ಬಂದ ಕಾರಣದಾಗಿ ಇವತ್ತು ಈ ರೀತಿ ಆಗ್ತಾ ಇದೆ. ಮುಸ್ಲಿಂ ಇದು ವಿಸ್ತಾರವಾದ, ಇದು ಓಕೆ, ಜನಸಂಖ್ಯೆ ಜಾಗ ಅದು ಇದು ಇವೆಲ್ಲವನ್ನು ವಿಸ್ತಾರ ಮಾಡ್ತಾ ಹೊರಟಂತ ಇದು ಬಹಳ ಸ್ಪಷ್ಟವಾಗಿದೆ ಇದು. ಸೊ ಇವತ್ತು ಪಾಕಿಸ್ತಾನ ಉದಾಹರಣೆ ಇದೆ, ಕಾಶ್ಮೀರ ಇದೆ, ಕೇರಳ ಇದೆ, ಇಂಥವು ಬೇಕಾದಷ್ಟು. ಅಂದರೆ ತಮ್ಮ ಸಾಮ್ರಾಜ್ಯವನ್ನು, ಅವರಿಗೆ ಗಡಿ ಇಲ್ಲ, ಅವರಿಗೆ ದೇಶ ಇಲ್ಲ, ಅವರಿಗೆ ಇಡೀ ಜಗತ್ತು ಇಸ್ಲಾಂ ಮಾಡಬೇಕಾಗಿದೆ. ವಿಸ್ತಾರವಾದದಲ್ಲೇ ಅವರು ಹೋಗ್ತಾ ಇರೋದು. ಅದಕ್ಕೆ ಅಬ್ದುಲ್ ಮಜೀದ್ ಅವರು ಅದಕ್ಕೆ ಉತ್ತರ ಕೊಡಲ್ಲ, ಅವರು ಉತ್ತರ ಕೊಡಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದಂತ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದಲ್ಲಿ ಮತ್ತೊಬ್ಬರನ್ನ ಮತಾಂತರ ಮಾಡೋದಕ್ಕೆ ಅವಕಾಶ ಇಲ್ಲ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದೇ ನಿಮಿಷ ನೋಡಿ, ಗುಜರಾತದ ಬಗ್ಗೆ ಒಂದು ಉದಾಹರಣೆ ಹೇಳಿದ್ರು. ಗುಜರಾತ್ ಘಟನೆಗೆ ಆಗ ಕಾರಣ ಏನು ಅದನ್ನು ಮಾತಾಡೋದಿಲ್ಲ ಅವರು. ಗೋದ್ರಾ ಏನು ಪುಕ್ಕಟೆ ಆಯ್ತಾ? ಗೋದ್ರಾ ನಂತರ ಪ್ರತಿಕ್ರಿಯೆ ಆಗಿದೆ. ಗೋದ್ರಾದ ಬಗ್ಗೆ ಮಾತಾಡಿ ಅಬ್ದುಲ್ ಮಜೀದ್ ಅವರ, ಅವರು ಕಾಶ್ಮೀರದ ಬಗ್ಗೆ ಆಕ್ಷನ್ಗೆ ಪ್ರತಿಕ್ರಿಯೆನೇ ಇವತ್ತು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರುವಂತದ್ದು. ಅದಕ್ಕೆ ಪ್ರತಿಕ್ರಿಯೆ ನೋಡಿ, ಪ್ರತಿಯೊಂದು ಆಗ್ತಾ ಇದಾವೆ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ. ಇವತ್ತು ನಿಮ್ಮ ಕೊಲೆ ಮಾಡ್ತಾ ಇರೋ ಅನಾಹುತಕ್ಕೆ
ನಿಮಗೆ ನಿಮಗೆ ನೈತಿಕ ಇಲ್ಲ, ನಿಮಗೆ ನೈತಿಕತೆ ಇಲ್ಲ. ನೈತಿಕತೆ ಇದೆ ನಿಮಗೆ? ಏನಿದೆ ನಿಮಗೆ ನೈತಿಕತೆ? ನೀವು ಬಿಜಾಪುರದಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿದವರು, ಶ್ರೀರಾಮ್ ಸೇನೆ. ನಾನು ಚಲವಾದ ಬರ್ತೀನಿ. ನೀವು ಪಾಕಿಸ್ತಾನ ಆ ಗೋದ್ರ ಹತ್ಯಾಕಾಂಡ ಆದ ನಂತರ ಯಾಕೆ ಮಂಗಳೂರಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ವೀಕ್ಷಕರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಾನು ಅದಕ್ಕೆ ಬೆಳಗಿನಿಂದಲೂ ಕೇಳ್ತಾ ಇದ್ದೀನಿ, ಒಂದು ಕಬಡ್ಡಿ ಆಟಕ್ಕೆ ಎಂಡಿದೆ, ಒಂದು ಕ್ರಿಕೆಟ್ ಆಟಕ್ಕೆ ಎಂಡಿದೆ, ಕುರುಕ್ಷೇತ್ರ ಯುದ್ಧ ಶ್ರೀಕೃಷ್ಣನ ಸಾರಥ್ಯದಲ್ಲಿ 18 ದಿನಗಳ ಕಾಲ ನಡೆದೋಯ್ತು, ಎಂಡಿದೆ, ಇದಕ್ಕೆ ಎಂಡಿಲ್ಲ. ಅಂಥ ಸಂದರ್ಭದಲ್ಲಿ ಜಾತ್ಯತೀತ ಪಕ್ಷ ಅಂತ ಕರೆಸಿಕೊಳ್ಳುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ನಿಮ್ಮನ್ನು ಅಧಿಕಾರದಲ್ಲಿ ಉಳಿಸಿದ್ರು. BJP ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ನೈತಿಕ ಪೊಲೀಸ್ ಗಿರಿ ಆಯಿತು. ಈಗಲೂ ಆಗ್ತಾ ಇದೆ. ನಿಮಗೂ BJPಗೂ ಏನು ವ್ಯತ್ಯಾಸ? ನೈತಿಕ ಪೊಲೀಸ್ ಗಿರಿ ಈ ಸಂದರ್ಭದಲ್ಲೂ ಕೂಡ ಆಗೋದಿದ್ರೆ ಅವರ ಟೈಮಲ್ಲಿ ಆಗಲಿ. ಚಲವಾದ ನಾರಾಯಣ ಸ್ವಾಮಿ ಅವರೇ, ನಿಮಗೆ ಕೊಟ್ಟು ನೀವೇನು ಮಾಡಿದ್ರೆ ರಕ್ಷಣೆ ಕೊಟ್ಟರೆ ನಮಗೆ? ನೈತಿಕ ಪೊಲೀಸ್ ಗಿರಿ ಎಸ್ ಕಾಂಗ್ರೆಸ್ ಮಾಡಿಸೋದಿಲ್ಲ, BJP ಮಾಡಿಸುತ್ತೆ. ಅದಕ್ಕೆ ವ್ಯತ್ಯಾಸ. BJP ಟೈಮಲ್ಲೂ ಆಯ್ತಲ್ಲ. ಅಲ್ಲಲ್ಲ, BJP ಮಾಡಿಸುತ್ತೆ. BJP ಮಾಡಿಸುತ್ತೆ. BJP ಟೈಮಲ್ಲಿ ಶ್ರೀರಾಮ ಪ್ರಮೋದ್ ಮುತಾಲಿಕ್ ಅವರು, ನಾನು ಎಲ್ಲಾ ವಿಚಾರಗಳು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ವಿಚಾರ ಹೇಳ್ತೀನಿ, BJP ಗವರ್ಮೆಂಟ್ ಟೈಮಲ್ಲಿ ಇಡೀ ಪ್ರಮೋದ್ ಮುತಾಲಿಕ್ ಅವರನ್ನ ಕಟ್ಟಿ ಹಾಕಿದ್ದೆ BJP. ಪ್ರಮೋದ್ ಮುತಾಲಿಕ್ ಅವರನ್ನ ಕಟ್ಟಿ ಹಾಕಿದ್ದೆ BJP. ಅವ್ರು ಅಳುವಂತಾಗಿತ್ತು BJP ಮಾಡಿದವರು. BJP ನಾನು ಅದನ್ನು ಒಪ್ಪೋದಿಲ್ಲ. ಹೇಳಿ. BJP ಮತ್ತು ಶ್ರೀರಾಮ ಸೇನೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂದ್ರೆ ನಾಟಕ ಮಾಡ್ತಾ ಇದಾರೆ ಅಂತ. ಹೌದು. ಮತ್ತೆ ನಾನು ಗಿಲ್ಲಡಂಗ್ ಮಾಡ್ತೀನಿ, ರತ್ತಂಗ್ ಮಾಡುವಂತ ಮಾಡಿದ್ದು ಅವರೇ. ಇವೆಲ್ಲಕ್ಕೂ ಕಾರಣಗಳು ಕೂಡ ಇವರಿಬ್ಬರು ಸೇರಿ ಮಾಡಿರ್ತಕ್ಕಂಥದ್ದು. ಓಕೆ. ಆದ್ರಿಂದಾಗಿ ಇದನ್ನ ನೀವು ಬೇರೆ ಬೇರೆ ಮಾಡಿ ಹೇಳಿದ್ರೆ ನಾನು ಒಪ್ಪಕ್ಕಾಗೋದಿಲ್ಲ. ಬೇಸಿಕ್ ಇಷ್ಟು ದಿನ ಇಷ್ಟು ಸಾವುಗಳಾಗೋದಕ್ಕೆ ಕಾರಣ ಕಾನೂನು ಸುವ್ಯವಸ್ಥೆ ನಿಮ್ಮ ಹತ್ರ ಇದೆ ನೋಡಿ. ಚುನಾವಣೆ ಮುಂಚೆ ಮೂರು ತಿಂಗಳ ಮುಂಚೆ ಹೇಳ್ತಾ ಇದ್ದೀರಾ ಸರ್ಕಾರದ ಜವಾಬ್ದಾರಿ ಇದೆ. ಮೂರು ತಿಂಗಳ ಮುಂಚೆ ಹೇಳ್ತಾ ಇದ್ದೀರಾ ನಿಮ್ಮ ಬಾಯಿಗಳಿಂದ ಅವ್ರಿಗೆ ಕಾನ್ವೊಕೇಷನ್ ಮಾಡಲಿ ಕಾನ್ಫರೆನ್ಸ್ ಮಾಡಲಿಕ್ಕೆ ನಿಮ್ಮ ಬಾಯಿಗಳಿಂದ ಸ್ವಲ್ಪ ಕುತ್ಕೊಂಡು ಮುಚ್ಕೊಂಡು ಕುತ್ಕೊಳ್ಳಕ್ ಏನಾಗಿದೆ ಸರ್? ಒಂದು ಶೋಭಾ ಕರಂದ್ಲಾಜಿ ಅವರು ಕಾನ್ಫರೆನ್ಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೀರಾ? ಆ ಹೆಣ್ಮಗಳು ಇವತ್ತು ಬ್ಯಾನ್ ಆಗಬೇಕು ಅಂತ ಬುದ್ಧಿ ಹೇಳಕ್ಕೆ ನಿಮಗೆ ಸರ್? ಆಂಟಿ ಶೋಭಾ ಸರ್, ಆಂಟಿ ಸರ್, ಒಬ್ಬ ಪಿಕ್ ಪಾಕೆಟ್ ಮಾಡಿದವನನ್ನು ಕೂಡ IPC ಕೋಡ್ ಸೆಕ್ಷನ್ ಪ್ರಕಾರ ಒಳಗೆ ಹಾಕೋದಕ್ಕೆ ನಮಗೆ ಅವಕಾಶ ಇದೆ. ಬೆಂಕಿ ಇಡುವಂತ ವಿಚಾರಗಳನ್ನು ಹೇಳ್ತಾರೆ ಶೋಭಾ ಕರಂದ್ಲಾಜೆ ಅಂತ, ಅಥವಾ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಅಥವಾ ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ರಾಜ್ಯ ನಿಮ್ಮ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಒಂದು ಗನ್ನನ್ನ, ಒಂದು ಕ್ಯಾಪ್ ಅನ್ನ, ಒಂದು ಬೆಲ್ಟ್ ಅನ್ನ, ಒಂದು ಲಾಠಿಯನ್ನ ನಾವು ಸಂಬಳ ಕೊಟ್ಟು ಆ ಎಲ್ಲ ಉಡುಪುಗಳನ್ನ ತೆಗೆದುಕೊಟ್ಟು ಯಾಕೆ ಅವರ ಕೈಯಲ್ಲಿ ಕೊಡ್ತೀವಿ ಅಂತಂದ್ರೆ, ನೋಡ್ಕೊಳ್ಳಪ್ಪ ನೀನು ಅಂತ. ನಿಮ್ ಕೈಯಲ್ಲಿ ಕೊಟ್ಟಿದೀವಿ, ಯಾಕೆ ನೀವು ಅದನ್ನ ಅತಹ ಬದಿಗೆ ತರಲಿಲ್ಲ? ನಿಮಗೆ ಭಯ ಅವರನ್ನ ಅರೆಸ್ಟ್ ಮಾಡಿದ್ರೆ ಅದು ವೋಟ್ ಮತ್ತೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯನನ್ನ ಆ ರೀತಿ ಏಕಾಏಕಿ ಬಂಧಿಸಲಿಕ್ಕೆ ಬರೋದಿಲ್ಲ. ಓಕೆ, ಅದು ಪರ್ಮಿಷನ್ ತಗೊಳ್ಬೇಕು. ಓಕೆ, ಆಯ್ತಾ? ಆ ರೀತಿ ಇವತ್ತಿನ ದಿವಸ ಅವ್ರು ನಾವು ಏನು ಅವರನ್ನು ಮಾಡ್ಬೇಕಂತಂದ್ರೆ ಏನ್ ಪರಿಸ್ಥಿತಿ ಆಯ್ತು? ಹುಣಸೂರಿನಲ್ಲಿ ಏನ್ ಮಾಡಿದ್ರು ಒಬ್ಬ ಸಂಸದ? ಅವತ್ತನ್ನ ನಡವಳಿಕೆ ನೀವು ನೋಡಿಲ್ವಾ? ನಿಮ್ಮ TVಗಳಲ್ಲಿ ನೀವು ಹಾಕಿಲ್ವಾ? ಪೊಲೀಸ್ನವರು ತಡೆದ್ರೆ ಆ ತಾನೇ ಗಾಡಿಯನ್ನ ಚಾಲಿಸ್ಕೊಂಡು ಹೋಗಿ ಅವ್ರ ಮೇಲೆ ಡಿಕ್ಕಿ ಹೊಡೆದು ಹೋಗ್ತಾರೆ ಸರ್. ಇರ್ಬೋದು, ಒಂದು ನಿಮಿಷ ಇರ್ಬೋದು. ಅಲ್ಲಿ ಅಪ್ರಿಷಿಯೇಟ್ ಆಗಿದ್ದು ಚೆನ್ನಣ್ಣನವರು ಬಿಟ್ಟರೆ ಪ್ರತಾಪ್ ಸಿಂಹ ಅಲ್ಲ. ನೆನಪಿಟ್ಕೊಳ್ಳಿ ಸರ್, ಪ್ರತಾಪ್ ಸಿಂಹನವರ ನಡೆಯನ್ನ ಎಲ್ಲರೂ ಖಂಡಿಸಲಾಯಿತು. ಅವರ ಅಭಿಮಾನಿಗಳದನ್ನ ಓಕೆ ಅಂದಿರಬಹುದು, ಆದ್ರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರವಿ ಚೆನ್ನಣ್ಣನವರೇ ಗೆದ್ದಿದ್ದು, ರವಿ ಚೆನ್ನಣ್ಣವರಂತ ಪೊಲೀಸರೇ ಗೆಲ್ಲಬೇಕು. ನಾಳೆ ಕಾಂಗ್ರೆಸ್ ಬರಲಿ, BJP ಬರಲಿ, ಕಾನೂನನ್ನ ಕೈಗೆ ತೆಗೆದುಕೊಳ್ಳೋನು ಯಾವುದು ಅವನು ಹಾಕಬಾರ್ದು. ಅದಕ್ಕೆ ಮಂಗಳೂರಿನಲ್ಲಿ ಇವತ್ತು ಏನ್ ನಡೀತಾ ಇದೆ? ಕಾನೂನು ಸುವ್ಯವಸ್ಥೆ ಇಲ್ವಾ ಅಲ್ಲಿಗ ಸರ್? ಇಲ್ಲ, ಕಾನೂನು ಸುವ್ಯವಸ್ಥೆ ಇದೆಯಾ? ಸುವ್ಯವಸ್ಥೆ ಆದ್ರೆ
ನೋಡಿ ಸರ್, ಅಲ್ಲ ಹಗಲೇ ದೀಪಕ್ ರಾವ್ನ ಮಧ್ಯಾಹ್ನ ಮಧ್ಯಾಹ್ನನೇ ಕೊಂದಿರೋದು ಜಲ್ಲ ಜನರ ಮುಂದೆ ಉದ್ರೇಕಿಸಬೇಡಿ. ಇದು ಕಾನೂನು ಸುವ್ಯವಸ್ಥೆ, ನನ್ನ ಒಂದು ಉದ್ರೇಕಿಸಲ್ಲ, ಇದು ಕಾನೂನು ಸುವ್ಯವಸ್ಥೆ. ಒಂದು ನಿಮಿಷ ಬ್ರೇಕ್ ತಗೋ. ಕಾಂಗ್ರೆಸ್ ಸರ್ಕಾರದ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಬೆಂಗಳೂರಲ್ಲಿ, ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ. ನಾನು ಬೆಳಗ್ಗಿನಿಂದಲೂ ಹೇಳ್ತಾ ಇದ್ದೀನಿ, ಇಬ್ಬರು ಮುಸ್ಲಿಮರು ಗೆದ್ದು ಬಂದಿದ್ದಾರೆ, ಇಬ್ಬರು ಭಂಟ್ ಸಮುದಾಯದವರು ಗೆದ್ದು ಬಂದಿದ್ದಾರೆ, ಒಬ್ಬರು ಕ್ರಿಶ್ಚಿಯನ್ ಗೆದ್ದು ಬಂದಿದ್ದಾರೆ, ಒಬ್ಬರು ಹಿಂದುಳಿದ ವರ್ಗದ ವಸಂತ ಬಂಗೇರ ಗೆದ್ದು ಬಂದಿದ್ದಾರೆ, ಒಬ್ಬರು ಎಸ್ ಸಿಗೆ ಸೇರಿದಂತಹ ಸುಳ್ಯದಿಂದ ಅಂಗಾರ ಗೆದ್ದು ಬಂದಿದ್ದಾರೆ, ಪ್ರತಿ ಜಾತಿಯವರು ಕೂಡ ಅಲ್ಲಿ ಗೆದ್ದು ಬಂದಿದ್ದಾರೆ. ಆದರೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ದೀಪಕ್ ರಾವ್ ಹತ್ಯೆಯಾಗಿದೆ, ಅಲ್ಲಿ ಹೋಗೋದಕ್ಕೆ ನಿಮ್ಮ ಉಸ್ತುವಾರಿ ಸಚಿವರಿಗೂ ಆಗಿಲ್ಲ, ಯು ಟಿ ಖಾದರ್ ಅವ್ರಿಗೂ ಆಗಿಲ್ಲ, ಇವತ್ತು ಪಾಪ ಅಲ್ಲಿಯ ಶಾಸಕರು ಹೋಗಬೇಕಾಯ್ತು, ಅಂತ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳುವಾಗ ಒಂದು ಪೊಲೀಸ್ ಬಂದೋಬಸ್ತ್ ಮಾಡಿಸಿ ಆ ಒಂದು ಶವದ ಮೆರವಣಿಗೆಯನ್ನು ಕೇಳ್ತಾರೆ, ಕೊಡ್ಲಿಕ್ಕೆ ನಿಮಗೆ ಧೈರ್ಯ ಬರಲಿಲ್ಲ, ಯಾಕಂತಂದ್ರೆ ಗಲಾಟೆಗಳಾಗಬಹುದು ಅಂತ ಹೇಳಿ ಒಂದು ಪೊಲೀಸ್ ಇಲಾಖೆಯನ್ನ ಅದಕ್ಕೆ ನಿಯೋಜಿಸಿಕೊಳ್ಬೇಕಾಗಿತ್ತು. ಅವ ಏನಾದರೂ ಎಷ್ಟು ಶವಗಳನ್ನ ಈಗ ಮೆರವಣಿಗೆ ಮಾಡ್ತಾರೆ ದೇಶದಲ್ಲಿ, ಮೆರವಣಿಗೆ ಏನಕ್ಕೆ ಮಾಡ್ತೀರಿ? ಈ ಹಿಂದೆ ಒಬ್ಬ ಮುಸ್ಲಿಂ ಹುಡುಗ ಶವನ ಮೆರವಣಿಗೆ ಅವಕಾಶ ಕೊಟ್ಟಿದ್ದೀವಿ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅದಕ್ಕೆ ನಾರಾಯಣ್ ಜೀವರೇ ಮೂರು ಕೋಟಿಗಳಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಣಗಳನ್ನು ಒತ್ತುಕೊಂಡು ಓಡಾಡಿ ಪಾಲಿಟಿಕ್ಸ್ ಬ್ರೇಕ್ ಒಂದು ಬ್ರೇಕ್ ನೀವು